Hi, hello everyone, namaskara. Nanu nimma preetiya Pushpa Gowda. Welcome back to the channel Pushpa Gowda Vlogs and Recipes. Friends, nanu ivattu maadta iruvanta recipe Avalakki Ogrene. Andre idanna Kara Avalakki antanu karitare. Tumba easy aagi 5 nimishadalli maadkobodu. Yav reeti madodu anta heli nodona bani. First ige ondu batlu avalakki solpa urgadle matte ಎಣ್ಣೆ ಸನ್ಪ್ಯೂರ್ ಎಣ್ಣೆ ನಾನು ಯಾವಾಗಲೂ ಬಳಸೋದು ಕಡಲೆ ಬೀಜ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣ ಖಾರದ ಪುಡಿ 4 ಗುಂಟೂರು ಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಒಂದು 5 ರಿಂದ 6 ಹೆಸರು ಬೆಳ್ಳುಳ್ಳಿ ಫಸ್ಟಿಗೆ ಒಲೆನ ಹಚ್ಚಿ ಒಂದು ಬಾಣಲಿನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನಂತರ ಸನ್ಪ್ಯೂರ್ ಎಣ್ಣೆ ಬಳಸ್ತಿದ್ದೀನಿ ನಾನು ಯಾವಾಗಲೂ ಅಡುಗೆಗೆ ಸನ್ಪ್ಯೂರ್ ಎಣ್ಣೆನೇ ಬಳಸೋದು ಅದನ್ನೇ ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದ ನಂತರ ಅವಲಕ್ಕಿನ ಹಾಕೊಳ್ಳೋಣ ಎಣ್ಣೆ ಕಾದಿಲ್ಲ ಅಂದ್ರೆ ಹಾಕಬೇಡಿ ಯಾವುದೇ ಕಾರಣಕ್ಕೂ ಅವಲಕ್ಕಿ ಚೆನ್ನಾಗಿ ಆಗಲ್ಲ ಎಣ್ಣೆ ಎಷ್ಟು ಚೆನ್ನಾಗಿ ಕಾಯಿತು ಅಷ್ಟು ಚೆನ್ನಾಗಿ ಅವಲಕ್ಕಿ ಬರುತ್ತೆ ನಾನು ಇವಾಗ ಸ್ಯಾಂಪಲ್ ಗೆ 4-5 ಕಾಳು ಹಾಕಿ ನೋಡಿದೆ ಎಷ್ಟು ಚೆನ್ನಾಗಿ ಮೇಲೆ ಬರ್ತಿದೆ ನೋಡ್ತಿರಬಹುದು ಬಟ್ ಇನ್ನು ಸ್ವಲ್ಪ ಎಣ್ಣೆ ಕಾಯಬೇಕು ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ ನಾನು ಇವಾಗ ಎಣ್ಣೆ ಆಲ್ಮೋಸ್ಟ್ ಚೆನ್ನಾಗಿ ಕಾದಿದೆ ಇವಾಗ ಅವಲಕ್ಕಿನ ಹಾಕೊಳ್ಳೋಣ ಇಷ್ಟನ್ನು ಒಟ್ಟಿಗೆ ಹಾಕಬಾರದು ಸ್ವಲ್ಪ ಸ್ವಲ್ಪನೇ ಹಾಕಿ ಫ್ರೈ ಮಾಡ್ಕೊಬೇಕು ಮತ್ತೆ ಇನ್ನೊಂದು ಟಿಪ್ ಏನು ಅಂತ ಹೇಳಿದ್ರೆ ಅವಲಕ್ಕಿ ಒಗ್ಗರಣೆ ಮಾಡಬೇಕಾದ್ರೆ ನೀವು ಯಾವಾಗಲೂ ಆಯಿಲ್ ನ ಕಡಿಮೆನೇ ಇಟ್ಕೊಳ್ಳಿ ಅವಲಕ್ಕಿ ಎಷ್ಟು ಚೆನ್ನಾಗಿರುತ್ತೆ ಎಣ್ಣೆನೂ ಅಷ್ಟೇ ಚೆನ್ನಾಗಿರುತ್ತೆ ಅವಲಕ್ಕಿ ಸ್ವಲ್ಪ ಚೆನ್ನಾಗಿಲ್ಲ ಅಂದ್ರೂ ಎಣ್ಣೆ ಫುಲ್ ಗಟ್ಟಿ ಆಗಿಬಿಡುತ್ತೆ ಮತ್ತೆ ಡಾರ್ಕ್ ಬ್ರೌನ್ ಬಂದ್ಬಿಡುತ್ತೆ ನೀವು ಬೇರೆ ಎಂದಕ್ಕೂ ಆ ಎಣ್ಣೆನ ಬಳಸೋದಕ್ಕೆ ಆಗಲ್ಲ ಹಾಗಾಗಿ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಎಣ್ಣೆ ರೇಟ್ ತುಂಬ ಜಾಸ್ತಿ ಇದೆ ಈಗೆಲ್ಲ ನಿಮಗೆ ಗೊತ್ತು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಅವಲಕ್ಕಿ ಇದು ಎಣ್ಣೆ ಹಾಕಿ ಅವಲಕ್ಕಿನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಜಾಸ್ತಿ ಬಿಟ್ಟು ನೀವು ಅವಲಕ್ಕಿನ ಫ್ರೈ ಮಾಡ್ತೀರಾ ಅಂದರೆ ಅಷ್ಟು ಎಣ್ಣೆ ಸುಮ್ಮನೆ ವೇಸ್ಟ್ ಆಗುತ್ತೆ ಆದ್ದರಿಂದ ಇವಾಗ ಒಂದೊಂದು ಸ್ವಲ್ಪನೇ ಅವಲಕ್ಕಿ ಹಾಕಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ತಗೊಂಡಿದ್ದ ಅವಲಕ್ಕಿ ಕೂಡ ಅಷ್ಟು ಚೆನ್ನಾಗಿರಲಿಲ್ಲ ಬಟ್ ಆದರೂ ಒಂದು ರೇಂಜಿಗೆ ಪರವಾಗಿಲ್ಲ ಇವಾಗ ಅವಲಕ್ಕಿ ಎಲ್ಲ ಫ್ರೈ ಮಾಡಾಯಿತು ಅವಲಕ್ಕಿ ಫ್ರೈ ಮಾಡಾದಮೇಲೆ ಕಡಲೆ ಬೀಜನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅವಲಕ್ಕಿ ಫ್ರೈ ಮಾಡಾಯಿತಲೇ ಎಣ್ಣೆ ತುಂಬ ಗಲೀಜಾಗಿದೆ ಅಂತ ಹೇಳಿದರೆ ಎಣ್ಣೆನ ಸೋಸ್ಕೊಂಬಿಡಿ ಬೆಸ್ಟ್ ಅದು ಇಲ್ಲಾಂದರೆ ಕಡಲೆ ಬೀಜ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡೋದಕ್ಕಾಗಲ್ಲ ಹಾಗಾಗಿ ಈಗ ನಾನು ಎಣ್ಣೆ ತುಂಬ ಗಲೀಜಿತ್ತು ನಾನು ಸೋಸ್ಕೊಂಡಿದ್ದೀನಿ ಎಣ್ಣೆನ ಇವಾಗ ಕಡಲೆ ಬೀಜ ಹಾಕಿದ್ದೆ ಅದು ಫ್ರೈ ಆಯಿತು ಅದನ್ನು ತೆಗೆದು ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಇದನ್ನೆಲ್ಲ ಅವಲಕ್ಕಿ ಕಡಲೆ ಬೀಜ ಇದನ್ನೆಲ್ಲ ಫ್ರೈ ಮಾಡಿದ್ನೆಲ್ಲ ನಾನು ಒಂದೇ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ನಂತರ ಉರ್ಗಡ್ಲೆ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಹಿಂಗೆ ಸ್ವಲ್ಪ ಹಾಕಿ ಒಂದು 2 ನಿಮಿಷ ಬಿಟ್ಟು ತೆಗೆಯೋದಷ್ಟೇ ತುಂಬ ಜಾಸ್ತಿ ಹೊತ್ಬಿಡ್ತು ಅಂದರೆ ಎಲ್ಲ ಕಪ್ಪಗೆ ಆಗ್ಬಿಡುತ್ತೆ ಅವಲಕ್ಕಿ ಟೇಸ್ಟೇ ಹೋಗ್ಬಿಡುತ್ತೆ ತುಂಬ ಈಸಿಯಾಗಿ 5 ನಿಮಿಷದಲ್ಲಿ ಮಾಡ್ಕೊಳ್ಳೋಂಥ ರೆಸಿಪಿ ಅಂತಂದರೆ ಇದೇನೆ ಏನಾದರೂ ಸ್ನ್ಯಾಕ್ಸ್ ತಿನ್ಬೇಕು ಅನಿಸ್ತಿದೆ ಅರ್ಜೆಂಟಲ್ಲಿ ಮಾಡಬೇಕು ನಮ್ಗೆ ಟೈಮ್ ಇಲ್ಲ ಮನೇಲಿರುವಂಥ ಐಟಮ್ಗಳೇ ಆಗಬೇಕು ತಕ್ಷಣಕ್ಕೆ ಹೊರಗಡೆಯಿಂದ ತಂದು ಮಾಡೋಕ್ಕಾಗಲ್ಲ ಅಂದರೆ ಇದು ತುಂಬ ಈಸಿ ಕೆಲಸ ಇವಾಗ ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಹಾಗಾಗಿ ಫಸ್ಟ್ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದ ನಂತರ ಒಣಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಹಾಕ್ಕೊಳ್ಳೋಣ ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಬೇಗ ಫ್ರೈ ಆಗಿಬಿಡುತ್ತೆ ಕಪ್ಪಗಾಗ್ಬಿಡುತ್ತೆ ಬೆಳ್ಳುಳ್ಳಿ ಸ್ವಲ್ಪ ಹಸಿ ಇರೋದ್ರಿಂದ ಫಸ್ಟಿಗೆ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ಕರಿಬೇವನ್ನ ಒಣಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇವಾಗ ಇದು ಫ್ರೈ ಆಯಿತು ಇವಾಗ ಪಾತ್ರೆಗೆಲ್ಲ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣ ಪುಡಿ ಮತ್ತು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ನೀವು ಖಾರದ ಪುಡಿ ಇಷ್ಟ ಇಲ್ಲ ಅಂತಂದರೆ ಮೆಣಸಿನ ಪುಡಿನೂ ಯೂಸ್ ಮಾಡ್ಬೋದು ಅಂದರೆ ಪೆಪ್ಪರ್ ಪೌಡರ್ ತುಂಬ ಚೆನ್ನಾಗಿರುತ್ತೆ ಪೆಪ್ಪರ್ ಪೌಡರ್ ಹಾಕಿದ್ರೆ ಅವ್ರಿಗೆ ಯಾವುದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅದನ್ನೇ ಮಾಡ್ಕೊಬೋದು ಇವಾಗ ಒಂದು ಸ್ಪೂನಲ್ಲಿ ನೀಟಾಗಿ ತಿರ್ಸ್ಕೊಳ್ಳೋಣ ಸ್ಪೂನಲ್ಲಿ ನೀಟಾಗಿ ತಿರ್ಸೋಕ್ಕಾಗಲಿಲ್ಲ ಅಂತಂದರೆ ನೀವು ಪಾತ್ರೆನೇ ಎತ್ತಿ ಕುಲುಕಿ ಬೆಸ್ಟ್ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಚೆನ್ನಾಗೆ ಹೊಂದ್ಕೊಡುತ್ತೆ ಒಂದಕ್ಕೊಂದು ಖಾರ ಉಪ್ಪು ಖಾರ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಇತ್ತು ಅಂದರೆ ಗೋಡಂಬಿ ಮತ್ತು ಕೊಬ್ಬರಿ ಇದನ್ನೆಲ್ಲ ಫ್ರೈ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನಾನು ಅದು ಸಿಂಪಲ್ಲಾಗಿ ಈ ವಿಡಿಯೋ ತೋರಿಸಿರೋದ್ರಿಂದ ನಾನು ಅದು ಯಾವುದನ್ನು ಆ್ಯಡ್ ಮಾಡಿಲ್ಲ ಸಿಂಪಲ್ಲಾಗಿ ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲಿ ಯಾವ ರೀತಿ ಮಾಡ್ಕೊಬೋದು ಅಂತೇಳಿ ನಾನು ತೋರಿಸಿರೋಂಥದ್ದು ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಲ್ಲಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇಷ್ಟೇ ಇವತ್ತಿನ ವಿಡಿಯೋ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್